ಒಳ್ಳೆಯದು ಅಂತ ಅನಿಸ್ತು. ಆಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನನಗೆ, ಯಾಕಂದ್ರೆ ನಾನು ಶುರು ಮಾಡಿದ್ದು ವಜ್ರೇಶ್ವರಿ ಕಂಪನಿಸಿಂದ. ಸೊ ಅವರ ಬ್ಯಾರಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಜಾಕಿ ಫಿಲಮ್ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿಕೊಂಡು. ಸೊ ಅವ್ರ ಜೊತೆ ನಾನು ಬಂದಮೇಲೆ ಸೂರ್ಯ ಅವ್ರ ಅಸಿಸ್ಟೆಂಟ್ ಇದಾದಮೇಲೆ, ಸೊ ಒಂದು ಮಾಡ್ತಾ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಬಂದೆ. ಸೊ ಇದು ತುಂಬ ಒಳ್ಳೆ ಸ್ಕ್ರಿಪ್ಟ್ ಅನಿಸ್ತು. ಸೊ ಶೂಟಿಂಗ್ ಸ್ಟಾರ್ಟ್ ಆಯಿತು 60 ದಿನ ಆಲ್ಮೋಸ್ಟ್ ಪೀರಿಯಡ್ ಆಫ್ 60 ಡೇಸಲ್ಲಿ ನಾವು 45 ದಿನ ಮುಗಿಸಿದ್ವಿ. ಅಂದರೆ 2 ತಿಂಗಳಲ್ಲೇ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಎಸ್ಪೆಷಲಿ ನನಗೆ ತುಂಬ ಇಂಪ್ಯಾಕ್ಟ್ ಆಗಿದ್ದಂದರೆ ಈ ಮೂವಿಲಿ ಮ್ಯೂಸಿಕ್ ಅನೂಪ್ ಸಿಳಿನವ್ರಿಗೆ. ಸೊ ತುಂಬ ಥ್ಯಾಂಕ್ಸ್ ಅವ್ರು. ನಾನು ಅವ್ರಿಗೆ ಒಂದೇ ಒಂದು ಹೇಳಿದೆ, ಸರ್ ಸಿದ್ಲಿಂಗು ನಾನು ನೋಡಿದ್ದೆ, ನನಗೆ ತುಂಬ ಇಷ್ಟ ಆಯಿತು, ಆ ಹಾಡೆಲ್ಲ ಮರ್ತೋಗ್ಬೇಕು ಸರ್, ಆ ಥರದ ಯಾವ್ದಾರು ಒಂದು ಮಾಡಿಕೊಡಿ ನನಗೆ ಅಂತ. ಸೊ ಅವ್ರೇನು ನನಗೆ ಪ್ರಾಮಿಸ್ ಮಾಡಿದ್ರು ನಾನು ಅಂದ್ಕೊಂಡಿರಲಿಲ್ಲ, ಅದಕ್ಕಿಂತ ಚೆನ್ನಾಗೇ ಬಂದಿದೆ. ಇವತ್ತೇನು ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗ್ ಹಿಟ್ ಆಗಿದೆ ಅಂತ. ಸೊ ಸಿನಿಮಾ ನೋಡಿ ಮುಗಿದ್ಮೇಲೆ ಯಾರು ಡಾರ್ಲಿಂಗ್ ಸಾಂಗ್ ಬಗ್ಗೆ ಮಾತಾಡಲ್ಲ, ಅದಂತೂ 100% ಹೇಳ್ತೀನಿ. ಏನಕ್ಕಂದ್ರೆ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಇನ್ನೂ ಒಳ್ಳೊಳ್ಳೆ ಸೀನ್ಸ್ಗಳಿದೆ. ಸೊ ಡಾರ್ಲಿಂಗ್ ಸಾಂಗ್ ಮರ್ತುಬಿಡ್ತಾರೆ ಸಿನಿಮಾ ನೋಡೋದು. ಆ್ಯಂಡ್ ಸಾಂಗ್ಸ್ ಎಲ್ಲ ಸಾಂಗ್ಸ್ ಸೂಪರ್. ಡಾರ್ಲಿಂಗ್ ಸಾಂಗ್ ಅಂತಲೇ ಅಲ್ಲ, ಎಲ್ಲ ಸಾಂಗ್ಸು ಸೂಪರ್ ಆಗಿದೆ, ಎಸ್ಪೆಷಲಿ ನನ್ನ ಸಾಂಗ್. ದೆನ್ ಇಟ್ ವಾಸ್ ಗುಡ್ ವರ್ಕಿಂಗ್ ವಿತ್ ದಿಸ್ ಟೀಮ್, ಸುನಿಲ್, ಕಾವ್ಯ, ಎವ್ರಿ ಒನ್. ಆ್ಯಂಡ್ ನನ್ನ ಹ್ಯಾಪಿ ಏನಂದರೆ ನನಗೆ ಆ್ಯಕ್ಟಿಂಗ್ ಅಷ್ಟು ಬರ್ತಾ ಇದ್ದಿಲ್ಲ. ಸೊ ಈ ಮೂವಿ ಡೈರೆಕ್ಟರ್ಸ್ ಸಂದೀಪ್ ಸರ್, ಮಲ್ಲಿಕ್ ಸರ್ ಎಲ್ಲ ನನ್ನ ಕೈಯಲ್ಲಿ ವರ್ಕ್ಶಾಪ್ ಮಾಡಿಸಿದ್ರು, ತುಂಬ ಕಲ್ತ್ಕೊಂಡಿದ್ದೀನಿ ಈ ಮೂವಿ ದ್ವಾರ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಎವ್ರಿವನ್. ಓಕೆ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ನಕ್ಷಾ ಶೆಟ್ಟಿ ಅಂತ. ನನಗೆ ಈ ಚಿತ್ರ ಬಂದಿದ್ದು ಸೆಪ್ಟೆಂಬರ್ ಟೈಮಲ್ಲಿ. ನಂಗೆ ಆಡಿಷನ್ಸ್ ಕೊಡ್ತಾ ಇದ್ದೆ ಬೇರೆ ಕಡೆ ಎಲ್ಲ, ಅಷ್ಟೇನು ಚೆನ್ನಾಗಿರಲಿಲ್ಲ, ನಂಗೆ ಸ್ಟೋರಿ ಇಷ್ಟ ಆಗ್ತಿದ್ದಿಲ್ಲ. ಈ ಚಿತ್ರಕ್ಕೊಮ್ಮೆ ಹೋದಾಗ ಸರ್ ನನಗೆ ಏನೋ ಆಡಿಷನ್ಸ್ ತೊಗೊಂಡ್ರು, ಅವ್ರಿಗೆ ನಾನು ಇಷ್ಟ ಆದೆ, ಮತ್ತು ಸ್ಟೋರಿ ಹೇಳಿದರು. ದ ವೇ ಅವರು ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು. ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ಇನ್ನೂ ತುಂಬ ಇಷ್ಟ ಆಯಿತು. ಈ ಕ್ಯಾರೆಕ್ಟರ್ ಏನಂದರೆ ತುಂಬ ಬಬ್ಲಿ ಆಗಿದೆ, ಹುಡುಗಿ ತುಂಬ ಸ್ಟ್ರೇಟ್ ಫಾರ್ವರ್ಡ್, ತುಂಬ ಚಿಕ್ಕವಳು, ಏನೋ ತುಂಬ ಶ್ರೀಮಂತರ ಅಪ್ಪಂದು, ಏನೋ ಕೈಂಡ್ ಆಫ್ ಸ್ಪಾಯ್ಲ್ಡ್ ಬ್ರಾಡ್, ಏನೋ ಕೆಟ್ಟ ಹೋಗಿದ ಮಗಳು, ಅಂದರೆ ತುಂಬ ಜಿದ್ದಿ ಸ್ಟಬ್ಬನ್ ಆಗಿದ್ದಾಳೆ, ಆ ಥರ ಕ್ಯಾರೆಕ್ಟರ್ ಇದೊಂದು. ಆದರೆ ಏನು ಹೇಳಬೇಕಂದ್ರೆ ಅವಳು ತುಂಬ ಫ್ಯಾಮಿಲಿಲಿಂದ ತುಂಬ ಅಟ್ಯಾಚ್ಡ್ ಇದ್ದಾಳೆ, ಅಕ್ಕ ಅವಳಿಗಂದ್ರೆ ತುಂಬ ಪ್ರೀತಿ. ಅದೇ ಥರ ಏನೋ ಆ್ಯಸ್ ಸ್ಟೋರಿ ಗೋಸ್ ಆನ್ ಶಿ ಫಾಲ್ಸ್ ಇನ್ ಲವ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ಹ್ಯಾಪನ್ ಇನ್ ದ ಸ್ಟೋರಿ. ಸೊ ಅದು ಬಂದುಬಿಟ್ಟು ಮತ್ತೆ ನೆಕ್ಸ್ಟ್ ಸಾಂಗಿಗೆ ಬರ್ತೀನಿ, ಡಾರ್ಲಿಂಗ್ ಸಾಂಗಿಗೆ. ಸೊ ಆ್ಯಸ್ ಪರ್ ದ ಕ್ಯಾರೆಕ್ಟರ್ ನಮಗನ್ಸುತ್ತೆ ಏನೋ ಇಟ್ಸ್ ಲೈಕ್ ಟೋಟ್ಲಿ ಜಸ್ಟಿಫೈಡ್. ನನಗಂತೂ ತುಂಬ ಇಷ್ಟ ಆಯಿತು, ನನಗೆ ಸಾಂಗ್ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ಶೂಟಿಂಗ್ ಟೈಮಲ್ಲಿ ಎಲ್ಲರ ಕಾರಲ್ಲೂ ಅದೇ ಸಾಂಗ್ ಹಾಕ್ತಾಯಿದ್ರು ಯಾವಾಗಲೂ. ಮತ್ತು ಮುರಳಿ ಸರ್ ಕೊರಿಯೋಗ್ರಾಫಿ ಮಾಡಿದರು, ಫಸ್ಟ್ ತುಂಬ ಕಷ್ಟ ಆಯಿತು ಯಾಕಂದರೆ ತುಂಬ ರೆಟ್ರೋ ಸ್ಟೈಲಲ್ಲಿತ್ತು, ಸ್ವಲ್ಪ ಕಲೀಲಿಕ್ಕೆ ಡಿಫಿಕಲ್ಟಿ ಆಗ್ತಾ ಇತ್ತು. ಮತ್ತು ವಿ ಹ್ಯಾಡ್ ಲೈಕ್ 4 ದಿವಸ ಟ್ರೈನಿಂಗ್ ಕೊಟ್ಟರು ಫಸ್ಟ್, ಮತ್ತು ಶೂಟಿಂಗ್ ಶುರು ಮಾಡಿದರು. ಸೊ ಶೂಟಿಂಗಲ್ಲಿ ಓಕೆ ಚೆನ್ನಾಗಿ ಬಂತು ಆಲ್ಮೋಸ್ಟ್. ಸೊ ಇಟ್ಸ್ ಲೈಕ್ ಐ ಹ್ಯಾಡ್ ಅ ಲೈಕ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಟೀಮ್. ಇಲ್ಲ, ನಮ್ಮದು ಮೊದಲನೇ ಚಿತ್ರ ಆದಮೇಲೆ ಆಗ್ತಾಯಿದ್ದೀರಾ? ನಾನೇನು ನೀವು ಮಾತಾಡ್ತೀರಾ? ಓಕೆ ಓಕೆ ಓಕೆ. ಅದೇ ಮೊದಲನೇ ಚಿತ್ರ ಜನರಿಗೆ ಅಷ್ಟ ಪ್ರೇಕ್ಷಕರಿಗೆ ಇಷ್ಟ ಆಗದ ಕಾರಣ ಈ ಸಿನಿಮಾಕ್ಕೆ 1.5 ವರ್ಷ ಕೂತ್ಕೊಂಡು ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಆಮೇಲೆ ಈಗ 45 ದಿನಗಳಲ್ಲಿ ಶೂಟಿಂಗ್ ಮುಗಿಸಿ ಈಗ ಎಡಿಟಿಂಗ್ ಹಂತಕ್ಕೆ ಬಂದು ನಿಂತಿದ್ದೀವಿ. ಓಕೆ, ಸಿನಿಮಾ ಒಂದು ಕ್ರೈಮ್ ಬೇಸ್ಡ್ ಲವ್ ಸ್ಟೋರಿ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋ ಕೃಷ್ಣ ಅವರು ಅವ್ರ ಆ್ಯಕ್ಟಿಂಗು ನಿಜವಾಗ್ಲೂ ಅಮೇಝಿಂಗ್. ಮದರಂಗಿ ಅಂದರೆ ಕ್ರೈಮ್ ಅಂತೀರಾ, ಮದರಂಗಿ ಅಂತ ಒಂದು ಒಳ್ಳೆ ಕ್ರೈಮ್ ಬೇಸ್ಡ್ ಲವ್ ಸ್ಟೋರಿ. ಓಕೆ, ಟೈಟ್ಲು ಮದರಂಗಿ ರೊಮ್ಯಾಂಟಿಕ್ ಆಗಿತ್ತು, ಕ್ರೈಮ್ ಬೇಸ್ಡ್ ಅಂದರೆ ಒನ್ ಲೈನ್ ಸ್ಟೋರಿ ಏನು? ಒನ್ ಲೈನ್ ಸ್ಟೋರಿ ಅಂದರೆ ಹೀರೋ ಒಂದು ಕಾರಣದಿಂದ ಹುಚ್ಚ ಆಗ್ತಾನೆ. ಯಾಕೆ ಹುಚ್ಚ ಆಗ್ತಾನೆ ಅನ್ನೋದೇ ಕೆ ಸಿನಿಮಾ ಕತೆ ಇರೋದು. ಓಕೆ, ಇಬ್ಬರು ಹೀರೋಯಿನ್ ಇದ್ದಾರೆ. ಹೌದು, ಅದು ನೀವು ತೆರೆ ಮೇಲೆ ಮೇಲೆ ನೋಡ್ಬೇಕು. ಇವತ್ತು ನಮ್ಮ ಚಿತ್ರದಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿ ಬಂದಿವೆ, ಅದರಲ್ಲಿ ಎಲ್ಲ ಪ್ರೇಕ್ಷಕರನ್ನ ಡಾರ್ಲಿಂಗ್ ಸಾಂಗ್ ಚೆನ್ನಾಗಿ ಬಂದಿದೆ.
ಓಕೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರ? ಯುನಿವರ್ಸಿಟಿ ಫಿಲ್ಮ್ ಸಿಟಿ, ಬೆಂಗಳೂರಿನ ಸುತ್ತಮುತ್ತ. ಇಡೀ ಸಿನಿಮಾ? ಹೌದು. ನಾನು ನಾಗಪ್ಪ, ಪೊಲೀಸ್ ಇಲಾಖೆಯಲ್ಲಿ 33 ವರ್ಷ ಸೇವೆ ಸಲ್ಲಿಸಿ ಇಲ್ಲೇ ಬೆಂಗಳೂರು ಸೆಂಟ್ರಲ್ನಲ್ಲಿ ACP ಟ್ರಾಫಿಕ್ ಆಗಿ ಹೋದ ವರ್ಷ ಜನವರಿ 31ಕ್ಕೆ ನಿವೃತ್ತನಾದೆ. ಸಿನಿಮಾ ರಂಗಕ್ಕೆ ಇದು ಒಂಥರ ಅನಿರೀಕ್ಷಿತ ಮತ್ತು ಅನಿವಾರ್ಯ. ಅನಿರೀಕ್ಷಿತ ಹೇಗೆ ಅಂದರೆ, ನಮ್ಮ ಮಗ MBA ಮಾಡಿ ಆತ ಸ್ವಲ್ಪ ಸಿನಿಮಾ ಲೈನ್ಗೆ ಹೋದ. ಅವನು ಜಿಮ್ಮು ಸ್ಪೋರ್ಟ್ಸು ಅದು ಇದರಲ್ಲಿದ್ದ, ಸ್ಟೂಡೆಂಟ್ ಲೈಫಲ್ಲಿ ಸ್ಪೋರ್ಟ್ಸಲ್ಲಿದ್ದ. ನಂತರ ಹೇಗೋ ಏನೋ ಅವನು ಜಿಮ್ಮಲ್ಲಿ ನಮ್ಮ ಅಪ್ಪು ಅವ್ರ ಫ್ರೆಂಡಾಗಿ ಅಲ್ಲಿಂದ ಜಾಕಿ ಪಿಕ್ಚರ್ ಪೂಜೆಗೆ ಹೋಗಿ ಅಲ್ಲಿಂದ ಸೂರ್ಯವ್ರ ಪರಿಚಯ ಆಗಿ ಅವರು ನಿನ್ನ ಬಾಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನಮ್ಮ ಲೈನ್ಗೆ ಯಾಕೆ ಬರಬಾರ್ದು ಅಂತ ಅವರು ಹಿಂಗೆ ಮಾತಾಡುವಾಗ ಬರ್ತೀನಿ ಅಂತೇಳಿ ಈ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ABCD ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅಲ್ಲಿಂದ ಹುಡುಗರು ಪಿಕ್ಚರ್ ಮಾಡ್ದೆ. ಹೀಗಾಗಿ ಸಿನಿಮಾ ಲೈನಲ್ಲಿ ಸ್ವಲ್ಪ ಅವನಿಗೆ ಅನುಭವ ಬರಲಿ ಅಂತ ನಾನು ಎನ್ಕರೇಜ್ ಮಾಡಿದೆ. ಸೊ ಅದಕ್ಕೋಸ್ಕರ ಸಿನಿಮಾ ಮಾಡಿಕೊಟ್ಟಿದ್ದೀರಾ? ಆಯಿತು, ಅದೆಲ್ಲ ಆಗಿ ಅವನು ಸಿನಿಮಾ ಮಾಡ್ದೆ. ಆಮೇಲೆ ಕೃಷ್ಣ ರುಕ್ಮಿಣಿ ಸೀರಿಯಲ್ ಮಾಡ್ದೆ. ಒಂದು ಕಾಲು ವರ್ಷ ಅವನಿಗೇನೋ ಒಂದು ಕಾನ್ಫಿಡೆನ್ಸ್ ಬಂತು, ನಾನು ಮಾಡಬಲ್ಲೆ ಅಂತ. ಸರಿ, ಅವನು ಗುರುತಿಸಿ ನಮ್ಮ ಡೈರೆಕ್ಟ್ರು ಅವರು ಇವರೆಲ್ಲ ಕರ್ಕೊಂಡೋಗಿ ಅವನಿಗೆ ಕತೆ ಹೇಳಿ ಒಂದು ಸಿನಿಮಾ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ರು. ಪ್ರೊಡ್ಯೂಸರ್ ಯಾರೋ ಬೇರೆಯವರು, ಅವ್ರಿಗೆ ಈ ಯಾವುದೋ ರಾಜಕೀಯ ಕಾರಣಗಳಿಂದಾಗಿ ಅವರು ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ರು. ಆ ಕತೆ ಮತ್ತು ಆ ಸಿನಿಮಾದ ಒಂದು ಒಳ್ಳೆ ಸ್ಕ್ರಿಪ್ಟ್ ನೋಡಿ ನನ್ನ ಮಗ ನಾವೇ ಯಾಕೆ ಮಾಡಬಾರ್ದು, ನಾವೇ ಮಾಡೋಣ, ತುಂಬ ಚೆನ್ನಾಗಿದೆ, ಅವರು ಯಾಕೆ ಡಿಲೇ ಮಾಡ್ತಾಯಿದ್ದಾರೆ ಅಂತೇಳಿ ನನಗೆ ಅಪ್ರೋಚ್ ಮಾಡಿದ್ರು. ನಾನು ಕತೆ ಕೇಳಿದೆ, ನನಗೆ ತುಂಬ ಇಷ್ಟ ಆಯಿತು ಕತೆ. ಏಕೆಂದರೆ ಪೊಲೀಸ್ ಪಾತ್ರ ಭಾಳ ಇದೆ ಅಲ್ಲಿ, ಇನ್ವೆಸ್ಟಿಗೇಷನ್ ಪಾಯಿಂಟ್ ಆಫ್ ವ್ಯೂ ಇದೆ ನಮ್ಮ ಕತೆಯಲ್ಲಿ. ಕ್ರೈಮ್ ಇದೆ, ಅದು ಯಾವ ಥರ ಕ್ರೈಮ್ ಅಂದರೆ ವೈಟ್ ಕಾಲರ್ ಕ್ರೈಮ್ ಟೈಪ್, ಯಾರಿಗೂ ಗೊತ್ತೇ ಆಗೋದಿಲ್ಲ ಆ ಟೈಪು. ಈಗ ಅದೇ ತಾನೇ ಜಾಸ್ತಿ, ಮೊದಲು ಒಡಿ ಬಡಿ ಹಂಡೆ ಕಳ್ತನ ಮಾಡು, ಮನೆ ಮುರಿ ಗೋಡೆ ಹೊಡೆದಾಕು, ಇವೆಲ್ಲ ಗೋಡೆ ಕೊರೆದು ಎಲ್ಲ ಮಾಡ್ತೀವಿ. ಈಗ ಹಂಗಿಲ್ಲ, ಈಗ ನೈಸಾಗಿ ಮಾಡೋದು ಜೆಂಟಲ್ಮನ್ ಥರನೇ ಇರ್ತಾರೆ, ಒಳಗೆ ಏನೋ ಮಾಡಿರ್ತಾರೆ ಆ ಟೈಪು. ಅದು ನನಗೆ ತುಂಬ ಹಿಡಿಸ್ತು. ಕ್ರೈಮ್ ಬೇಸ್ಡ್ ಲವ್ ಸ್ಟೋರಿ ವಿತ್ ಪೊಲೀಸ್ ಇನ್ವೆಸ್ಟಿಗೇಷನ್.